ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಶೇಷತೆ. ಯಾವ ತತ್ವವನ್ನ ಜೀವನದಲ್ಲಿ ಸ್ವೀಕಾರ ಮಾಡಿದೀವೋ ಅದ ಡಾಕ್ಟರ್ ಹೆಡಗೆವಾರ್ ಯಾರು ಅನ್ನೋದು ಕೋಟ್ಯಾಂತರ ಜನಗಳಿಗೆ ಒಂದು ತಿಂಗಳ ಹಿಂದಿನವರೆಗೂ ಗೊತ್ತಿರಲಿಲ್ಲ. ಈ ಅನಿಷ್ಟ ಪದ್ಧತಿಯಿಂದ ಸಂಘ ದೂರ ಉಳಿದದಕ್ಕೋಸ್ಕರ ಒಂದು ಸಂಘಟನೆಗಾಗಿ ಹೇಗೆ ಬದುಕಬೇಕು. ರಂಗ ಹರಿಯವರು ಪುಸ್ತಕವನ್ನು ಬರೆಯುವಾಗ ಅವರ ಜೀವನ ಯಾತ್ರೆಯ ನೆರೇಷನ್ ಅಂತ ಹೇಳ್ತಿರಲ್ಲ ನೀವು ವಿವರಣೆ ಅದನ್ನು ಕೊಟ್ಟಿಲ್ಲ. ಇಲ್ಲಿ ಗುರುಜಿ ಗೋಲ್ವಲ್ಕರ್ ಅವರ ವೈಭವೀಕರಣವನ್ನು ಮಾಡಿಲ್ಲ. ವ್ಯಕ್ತಿಯ ವೈಭವೀಕರಣ ಇವು ಕಂಗ್ಲಿಷ್ನಲ್ಲಿ ಗ್ಲೋರಿಫಿಕೇಶನ್ ಆಫ್ ದ ಇಂಡಿವಿಜುವಲ್ ಗ್ಲೋರಿಫಿಕೇಶನ್ ಇಲ್ಲ. ಬದಲಾಗಿ ಬಹಳ ಒಳ್ಳೆ ಶಬ್ದವನ್ನು ಹೇಳೋದಾದರೆ ವ್ಯಕ್ತಿತ್ವದ ಅನಾವರಣ ಅನ್ಫೋಲ್ಡ್ಮೆಂಟ್ ಆಫ್ ದ ಪರ್ಸನಾಲಿಟಿ. ಗುರೂಜಿಯವರ ವ್ಯಕ್ತಿತ್ವವನ್ನು ಅವರು ಅನಾವರಣ ಮಾಡಿ ನಮಗೆ ಅದನ್ನು ನಮ್ಮ ಮುಂದೆ ಬಿಚ್ಚಿಟ್ಟಿದ್ದಾರೆ. ನಾವೆಲ್ಲ ನೋಡಬೇಕು, ನಾವೆಲ್ಲ ತಿಳ್ಕೊಳ್ಬೇಕು, ಎಷ್ಟು ಸಾಧ್ಯವೋ ಅಷ್ಟು ನಮ್ಮಲ್ಲಿ ಅದನ್ನು ತುಂಬಿಸ್ಕೊಳ್ಬೇಕು ಅಂತ. ಇನ್ನೊಂದು ವಿಷಯ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಳ್ಳಲೇಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ್ದೇ ವಿಶೇಷತೆ ಅಂತ ನಾನು ಹೇಳ್ತೀನಿ. ಒಂದು 100 ವರ್ಷಗಳು ಆಗ್ತಾ ಇವೆ ಸಂಘಕ್ಕೆ. ಯಾರಾದರೂ ಹೇಳಬಲ್ಲರ ಸಂಘಕ್ಕೆ ಮುಪ್ಪು ಬಂದಿದೆ ಅಂತ? ಈ 80 ವರ್ಷಕ್ಕೆ ಮೇಲ್ಪಟ್ಟವರು ಶಾರೀರಿಕವಾಗಿ ವೃದ್ಧಾಪ್ಯದಲ್ಲಿ ಇದ್ರೂ ಚಿಂತನೆಯಲ್ಲಿ ಆಗಲಿ, ಕ್ರಿಯಾಶೀಲತೆಯಲ್ಲಿ ಆಗಲಿ, ಅಧ್ಯಯನದಲ್ಲಿ ಆಗಲಿ, ಲೇಖನದಲ್ಲಿ ಆಗಲಿ ಅವರಲ್ಲಿ ಮುಪ್ಪು ಬಂದಿದೆ ಅಂತ ಯಾರು ಹೇಳ್ಬೋದಾ? ಮುಪ್ಪಿನಲ್ಲಿ ಇರಬೇಕಾದಂಥ ಪ್ರೌಢತ್ವ ಮತ್ತು ವಿವೇಕ ಇದೆ, ಆದರೆ ಆ ಮುಪ್ಪಿನ ಆಯಾಸ ಇದಿಲ್ಲ. ಅದು RSS ಸಂಘಟನೆ ಒಳಗೆ ಇಲ್ಲ. ನಿತ್ಯ ನಿರಂತರ ತಾರುಣ್ಯವನ್ನು ಹೊರಸೂಸುವಂತಹ ವ್ಯಕ್ತಿತ್ವ ಈ ಸಂಘಟನೆಯದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಈ ಭತ್ತದ ತಾರುಣ್ಯದ ಚೈತನ್ಯ ಇದೆಯಲ್ಲ, ಇದರ ರಹಸ್ಯವಾದರೆ ಏನು? ಒಂದು ರಹಸ್ಯ ಸಾಂದರ್ಭಿಕವಾಗಿ ನಾನು ಹೇಳ್ತಾ ಇದ್ದೀನಿ. ಸಂಘದಲ್ಲಿ ವ್ಯಕ್ತಿ ಪೂಜೆಯೂ ಇಲ್ಲ, ವ್ಯಕ್ತಿಯ ಚರಿತ್ರ ಹನನವೂ ಇಲ್ಲ. ವ್ಯಕ್ತಿ ನಿಂದೆಯಲ್ಲಿ ಸಂತೋಷವನ್ನು ಕಾಣೋದಿಲ್ಲ. ನಾವು ಸಂಸ್ಕೃತದಲ್ಲಿ ಬಹಳ ಒಳ್ಳೆಯ ಶಬ್ದ ಇದೆ, ಛಿದ್ರಾನ್ವೇಷಣ ಅಂತ, ಕ್ಯಾರೆಕ್ಟರ್ ಅಸಾಸಿನೇಷನ್ ಅಂತ ಹೇಳ್ತಿರಲ್ಲ. ಅಂಥ ಸಣ್ಣ ಕೆಲಸ ಸಂಘದಲ್ಲಿ ನಾವು ಎಂದೂ ಮಾಡಿಲ್ಲ. ವ್ಯಕ್ತಿಯ ವೈಭವೀಕರಣವೂ ಇಲ್ಲ. ಬದಲಾಗಿ ಯಾವ ತತ್ವವನ್ನು ಜೀವನದಲ್ಲಿ ಸ್ವೀಕಾರ ಮಾಡಿದೀವೋ ಆ ತತ್ವವನ್ನೇ ನಾವು ಗುರುವನ್ನಾಗಿ ಸ್ವೀಕಾರ ಮಾಡಿದಂಥವರು. ಇದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಒಂದು ವಿಶೇಷತೆ. ವ್ಯಕ್ತಿ ಪೂಜೆ ಇಲ್ಲ. ಇಡೀ ಜಗತ್ತಿಗೆ RSS ಗೊತ್ತು. ಅದೇ ಡಾಕ್ಟರ್ ಹೆಡಗೆವಾರ್ ಯಾರು ಅನ್ನೋದು ಕೋಟ್ಯಾಂತರ ಜನಗಳಿಗೆ ಒಂದು ತಿಂಗಳ ಹಿಂದಿನವರೆಗೂ ಗೊತ್ತಿರಲಿಲ್ಲ. ಕೆಲವು ವಿರೋಧ ಮಾಡಿದವರಿಗೆ ಅನಿಸಿರಬೇಕು ಅಂತ ಕಾಣುತ್ತೆ, ಈ ಪುಣ್ಯಾತ್ಮನ ಹೆಸರು ಎಲ್ರಿಗೂ ಗೊತ್ತಾಗಬೇಕು, ನಮ್ಮದು ಒಂದು ಸೇವೆಯಾಗಲಿ ಅಂತ. ವಿರೋಧ ಭಕ್ತಿ ಅಂತ ನೀವೆಲ್ಲ ಕೇಳಿರ್ಬೋದಲ್ಲ, ಅಂಥವರು ಡಾಕ್ಟರ್ಜಿಯವರ ಹೆಸರನ್ನು ಮುನ್ನೆಲೆಗೆ ತಂದರು. ಈಗ ಈ ಪ್ರಪಂಚ ಯಾರಿದು ಡಾಕ್ಟರ್ ಹೇಳಿಗೆವಾರ್? ಆಸಕ್ತಿ, ಉತ್ಸುಕತೆ, ಹೀಗಾಗಿ ಅವರನ್ನು ಅರಿಯುವ ಪ್ರಯತ್ನ ಮಾಡೋರು ಬಹಳ ಜನ ಇರ್ತಾರೆ. ನಮಗೆ ಬಹಳ ಆನಂದ ಡಾಕ್ಟರ್ಜಿಯವರನ್ನ ಅರಿಯುವ ಪ್ರಯತ್ನ ಮಾಡಿದರೆ ಅದರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಅರಿವು ಪ್ಲಸ್ ಈ ದೇಶದ ನೈಜ ರಾಷ್ಟ್ರೀಯತೆಯ ಅರಿವು ಅವರಲ್ಲಿ ಉಂಟಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ. ಡಾಕ್ಟರ್ ಹೆಡಗೆವಾರ್ ಆ ಎಚ್ಚರಿಕೆ ವಹಿಸಿದರು. ನಾನು ಪ್ರಾರಂಭ ಮಾಡಿರತಕ್ಕಂಥ ಸಂಘ ಕಾರ್ಯ ಇದರಲ್ಲಿ ಯಾವ ವ್ಯಕ್ತಿಗೂ ವ್ಯಕ್ತಿಗತ ಅಭಿನಿವೇಶ ಇರಬಾರದು. ವ್ಯಕ್ತಿಗತ ಅಭಿನಿವೇಶ ಅಂದರೆ ಪರ್ಸನಲ್ ಆಂಬಿಷನ್, ಮಹತ್ವಾಕಾಂಕ್ಷೆ, ನನಗೆ ಇಂಥದ್ದು ಸಿಗಬೇಕು.
ಮತ್ತು ನನ್ನಿಂದಾಗಿ ಈ ಸಂಘಟನೆ ಇದೆ ಅನ್ನತಕ್ಕಂಥ ಅಹಮಿಕೆ ಅವನ ಸ್ವಪ್ನದಲ್ಲೂ ಸುಳಿಯಬಾರದು. ಹೀಗಾಗಿ ವ್ಯಕ್ತಿ ಪೂಜೆಯಿಂದ ಪ್ರಾರಂಭದ ದಿನಗಳಿಂದನೇ ಸಂಘವನ್ನು ದೂರ ಇಟ್ಟರು. ಡಾಕ್ಟರ್ ಹೆಡಗವಾರ್ ಜಿಂದಾಬಾದ್ ಆಗಲಿಲ್ಲ. ದೇಶ್ ಕನೇತ ಕೈಸಾ ಹೋ, ಡಾಕ್ಟರ್ ಹೆಡಗವಾರ್ ಜೈಸಾ ಹೋ ಎಲ್ಲೂ ಮೊಳಗಲಿಲ್ಲ. ಬದಲಾಗಿ ನಮ್ಮೆಲ್ಲರಲ್ಲಿ ಶ್ರದ್ಧೆ ಭಾರತಕ್ಕೆ ಕುರಿತಾಗಿ ಆಳವಾಗಿ ಬೆಳೆಯಬೇಕು. ರಾಜಿ ಇಲ್ಲದ ಶ್ರದ್ಧೆ ಮಾತೃಭೂಮಿಯ ಕುರಿತಾಗಿ ಈಸ್ ಈಕ್ವಲ್ ಟು ರಾಷ್ಟ್ರೀಯತೆ. ಇದನ್ನು ಬೆಳೆಸುವ ಸಲುವಾಗಿ ಭಾರತ್ ಮಾತಾ ಕಿ ಜೈ, ಇದು ಬೀದಿ ಘೋಷಣೆ ಅಲ್ಲ, ಜನಗಳ ಮನಸ್ಸನ್ನು ಕೆರಳಿಸುವ, ಅವರನ್ನು ಉದ್ರಿಕ್ತಗೊಳಿಸುವ ಒಂದು ಘೋಷಣೆ ಅಲ್ಲ, ಇದೊಂದು ರಾಷ್ಟ್ರ ಮಂತ್ರ. ಅದಕ್ಕಾಗಿ ನಿತ್ಯ ಪ್ರತಿಯೊಬ್ಬ ಸ್ವಯಂ ಸೇವಕನು ಭಕ್ತಿಯಿಂದ ಸಾಧನೆಯ ರೂಪದಲ್ಲಿ ಭಾರತ್ ಮಾತಾ ಕಿ ಜೈ ಹೇಳಬೇಕು. ವ್ಯಕ್ತಿಗತ ಶ್ರದ್ಧೆ ಇಲ್ಲ ಮತ್ತು ವ್ಯಕ್ತಿಗೂ ಅನ್ನಿಸ್ಬಾರ್ದು ನನ್ನಿಂದ. ಅದಕ್ಕಾಗಿ ಭಾರತವೇ ನಮ್ಮ ಗುರು. ಆ ಭಾರತ ರಾಷ್ಟ್ರದ ಪರವಾಗಿ ಭಗವದ್ಧ್ವಜ ಅಷ್ಟೇ. ಒಬ್ಬರು ಮಿರಜನ ಒಬ್ಬ ಚರಿತ್ರೆ ಬರೆಯುವಂಥ ಸಾಹಿತಿ ಡಾಕ್ಟರ್ ಹೆಡಗೆವಾರ ಜೀವನದಿಂದ ಬಹಳ ಸ್ಫೂರ್ತಿ ಪಡೆದು ನಾನೊಬ್ಬ ಸಾಹಿತಿಯ ಏನು ಮಾಡಬಹುದು, ಹಿಂದೂ ಸಮಾಜದಲ್ಲಿ ಒಂದು ಹೊಸ ಚೈತನ್ಯದ ಪ್ರವಾಹವನ್ನು ಹರಿಸ್ತಾ ಇರತಕ್ಕಂಥ ಡಾಕ್ಟರ್ ಹೆಡಗೆವಾರ ಬಗ್ಗೆ ಪುಸ್ತಕ ಬರೀಬೇಕು. ಆಗ ಡಾಕ್ಟರ್ ಹೆಡಗೆವಾರ ಕೂಡಲೇ ಅವ್ರಿಗೆ ಹೇಳಿದ್ರು, ಸಂಘದಲ್ಲಿ ಬದುಕಿರುವಾಗ ನಮ್ಮ ಬಗ್ಗೆನ ಇನ್ನೊಬ್ಬರ ಕೈಯಲ್ಲಿ ಪುಸ್ತಕ ಬರೆಸೋದು ಇಲ್ಲ ಮತ್ತು ಆತ್ಮಚರಿತ್ರೆ ಬರೆಯೋದು ನಮಗೆ ಗೊತ್ತೇ ಇಲ್ಲ, ಅದರ ಅವಶ್ಯಕತೆಯೂ ಇಲ್ಲ ಅಂತ. ಘನಂದಾರಿ ಕೆಲಸ ನಾನೇನು ಮಾಡಿಲ್ಲ, ಈ ದೇಶದ ಮಣ್ಣಿನ ಮಗನಾಗಿ ಒಂದು ಕರ್ತವ್ಯ ಮಾಡ್ತಾ ಇದ್ದೀನಿ, ನೀವು ಖಂಡಿತ ಪುಸ್ತಕ ಬರಿಬೇಡಿ. ಇದೇ ವಾರಸಿಕೆಯನ್ನು ಗುರುಜಿ ಗೋಲ್ವಲ್ಕರ್ಗೆ ಅವರು ವಹಿಸಿಕೊಟ್ಟು ಹೋದರು. ಈ ವಾರಸಿಕೆಯನ್ನು ಗುರುಜಿಯವರು ಸ್ವೀಕಾರ ಮಾಡಿದರು. ನಮ್ಮ ಸಂಘಟನೆಯಲ್ಲಿ ಇದುವರೆಗೂ ಆಗಿ ಹೋಗಿರತಕ್ಕಂಥ ಮತ್ತು ಈಗ ಇರುವ ಸರಸಂಘ ಚಾಲಕರು ವ್ಯಕ್ತಿ ಬೇರೆ ಬೇರೆ ಆದ್ರೂ ಡಾಕ್ಟರ್ ಹೆಡಗೆವಾರ ಯಾವ ವಾರಸಿಕೆಯನ್ನು ಕೊಟ್ಟರು, ವ್ಯಕ್ತಿ ಪೂಜೆಯಿಂದ ದೂರ ಇರಿ, ವ್ಯಕ್ತಿ ನಿಂದೆಗೂ ನೀವು ಬಲಿಯಾಗಬೇಡಿ, ವ್ಯಕ್ತಿ ನಿಂದೆಯಿಂದ ನೀವು ಯಾವುದೇ ರೀತಿಯಾದಂಥ ವಿಚಲಿತರಾಗಬೇಡಿ. ನಮ್ಮ ಕಣ್ಣು ಮುಂದೆ ಧ್ಯೇಯ ಇದೆಯಲ್ಲ, ಅದೇ ನಮ್ಮ ದೇವರು. ಆ ಧ್ಯೇಯ ಸಾಧನೆಯಲ್ಲಿ ಮುಂದೆ ಹೋಗ್ತಾ ಹೋಗೋಣ ಅಂತ. ಹೀಗೆ ಡಾಕ್ಟರ್ ಹೆಡಗೆವಾರ್ ಈ ದೇಶದ ಸಂಸ್ಕೃತಿ ತತ್ವದ ಪೂಜೆ ಹೊರತು ವ್ಯಕ್ತಿ ಪೂಜೆ ಅಲ್ಲ, ಅದನ್ನು ಹೇಗೆ ನಮಗೆ ನೆನಪು ಮಾಡಿಕೊಟ್ರು, ಅದರ ವಾರಸುದಾರರಾಗಿ ಇವರೆಲ್ಲರೂ ಸರಸಂಘ ಚಾಲಕರು ಮತ್ತು ಸಂಘದಲ್ಲಿ ಇವತ್ತು ನಾವು ನೋಡ್ತೀವಿ. ಎಷ್ಟು ಜ್ಯೇಷ್ಠರು ಎಷ್ಟು ಶ್ರೇಷ್ಠರಾಗಿ ಹೋದರು, ಯಾರಾದ್ರೂ ಬದುಕಿದ್ದಂಥ ಸಮಯದಲ್ಲಿ ಅವರ ಬಗ್ಗೆ ಇನ್ಯಾರಾದರೂ ಬರೆದಿರೋ ಪುಸ್ತಕ ದುರ್ಬೀನ್ ಹಿಡ್ಕೊಂಡು ನೀವು ಹುಡುಕಿದ್ರೂ ದೇಶದಲ್ಲಿ ಎಲ್ಲೂ ಸಿಗೋದಿಲ್ಲ. ಅವರ ಬಗ್ಗೆ ಸ್ತುತಿ ಮಾಡಿದಂಥದ್ದು, ಅವ್ರಿಗೊಂದು ಅಭಿಮಾನ ಗ್ರಂಥ ಸಮ್ಮಾನ ಗ್ರಂಥ ಸಮರ್ಪಣೆ ಮಾಡಿದ್ದು ಸಮ್ಮಾನ ಇದು ಇಲ್ಲ. ಈ ಅನಿಷ್ಟ ಪದ್ಧತಿಯಿಂದ ಸಂಘ ದೂರ ಉಳಿದದ್ದಕ್ಕೋಸ್ಕರ ಇವತ್ತಿಗೂ ಪ್ರಶಂಸೆಯನ್ನೂ ಜೀರ್ಣಿಸ್ಕೊಂಡಿದ್ದೀವಿ, ನಿಂದೆಗಳನ್ನೂ ಜೀರ್ಣಿಸ್ಕೊಂಡಿದ್ದೀವಿ, ನಮ್ಮ ಮಾರ್ಗದಲ್ಲಿ ನಾವು ತಪಸ್ವಿಗಳಾಗಿ ಮುಂದುವರಿತಾ ಇದ್ದೀವಿ. ಇದೆಲ್ಲವೂ ಡಾಕ್ಟರ್ಜಿಯವರ ಏನು ವಾರಸಿಕೆ ಇತ್ತು ಅದನ್ನು ಗುರುಜಿಯವರು ಮುಂದುವರೆಸಿದ್ರು. ಇದನ್ನು ರಂಗಾಹರಿಯವರು ಈ ಪುಸ್ತಕದಲ್ಲಿ ಬಿಚ್ಚಿಟ್ಟಿದ್ದಾರೆ. ವ್ಯಕ್ತಿತ್ವದ ಅನಾವರಣ, ವ್ಯಕ್ತಿತ್ವದ ಅನಾವರಣದಿಂದ ನಮ್ಮೆಲ್ಲರಿಗೂ ನಮ್ಮ ಬದುಕು ಹೇಗಿರಬೇಕು ಅನ್ನೋದಕ್ಕೊಂದು ಪಾಠ ಸಿಗುತ್ತೆ. ಇನ್ನು ಕಾಲವಾದ ಮೇಲೆ ಪುಸ್ತಕ ನಾವೇ ತರ್ತೀವಿ, ತಂದಿದ್ದೀವಿ. ಡಾಕ್ಟರ್ ಹೆಡಗೆವಾರ ಕಾಲವಾದ ಎಷ್ಟೋ ವರ್ಷಗಳ ನಂತರ ಸಮಗ್ರವಾದ ಪುಸ್ತಕ ಬಂದಿದ್ದು. ಗುರುಜಿಯವರು 73ರಲ್ಲಿ ಕಾಲವಾದರು, ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಸ್ತಕಗಳು ಬಂದವು. ಆದರೆ ಇತ್ತಿತ್ತಲಾಗಿ ಅವರ ಜೀವನದ ಸಮಗ್ರ ದರ್ಶನ ಎಲ್ರಿಗೂ ಆಗಬೇಕು. ಅಂದರೆ ಏನು, ಒಂದು ಸಂಘಟನೆಗಾಗಿ ಹೇಗೆ ಬದುಕಬೇಕು,
ಒಂದು ಸಂಘಟನೆಯನ್ನು ಯಾಕೆ ಕಟ್ಟಬೇಕು ಮತ್ತು ಜೀವನ ಯಾತ್ರೆ ಒಳಗೆ ನಿಶ್ಚಿತವಾಗಿ ಬರುವಂತಹ ಸಾವು ಅದನ್ನು ಹೇಗೆ ಎದುರಿಸಬೇಕು ಹೇಗೆ ಬದುಕಬೇಕು ಹೇಗೆ ಸಾಯಬೇಕು ಮತ್ತು ಇದೆಲ್ಲದರ ಮುಖ್ಯವಾದಂಥ ಕೇಂದ್ರ ಯಾವುದಿರಬೇಕು ನಾನು ಅಲ್ಲ ಸಂಘಟನೆ ಮತ್ತು ಸಂಘಟನೆ ರಾಷ್ಟ್ರಕ್ಕೆ ಸಮರ್ಪಿತವಾಗಬೇಕು ಮೊದಲು ಬುದ್ಧಂ ಶರಣಂ ಗಚ್ಚಾಮಿ ಕೊನೆಯವರೆಗೂ ಅಲ್ಲ ಆಮೇಲೆ ಸಂಘಂ ಶರಣಂ ಗಚ್ಚಾಮಿ ಅದೇ ನಮ್ಮ ಗಂತವ್ಯ ಗುರಿನೂ ಅಲ್ಲ ಧರ್ಮಂ ಶರಣಂ ಗಚ್ಚಾಮಿ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಸಂಪೂರ್ಣ ಸೃಷ್ಟಿಯ ಕುರಿತಾಗಿ ಮಾಡಲೇಬೇಕಾದಂಥ ಕರ್ತವ್ಯ ಅದನ್ನು ನಾವು ಧರ್ಮ ಅಂತ ಹೇಳಿದ್ದೀವಿ ಆ ಧರ್ಮದ ದರ್ಶನ ಮಾಡಿಸೋದಕ್ಕೆ ಆ ಧರ್ಮದ ಸಂಸ್ಕಾರವನ್ನು ನಮಗೆ ಕೊಡೋದಕ್ಕೋಸ್ಕರ ಈ ಸಂಘಟನೆಯ ಉಪಯೋಗ ಆಗಬೇಕು ಇಲ್ಲಿ ಕೆಲಸ ಮಾಡುವಂಥ ಎಲ್ಲ ಸ್ವಯಂ ಸೇವಕರಿಗೂ ತನ್ನ ಬಗ್ಗೆ ಅನ್ನಿಸಬೇಕಾದ ಇಷ್ಟೇ ನಾನು ಅನಿವಾರ್ಯ ಅಲ್ಲ ನನಗೆ ಈ ಸಂಘಟನೆ ಅನಿವಾರ್ಯ ಇದು ಇಲ್ಲದೇ ಇದ್ದರೆ ನಾನೆಲ್ಲಿ ಮತ್ತು ಈ ಸಂಘಟನೆ ಮುಖಾಂತರ ನನಗೆ ಈ ರಾಷ್ಟ್ರ ಅನಿವಾರ್ಯ ಅದಕ್ಕಾಗಿ ಸಂಘಟನೆ ಅದಕ್ಕಾಗಿ ಪರಮಪೂಜನೀಯ ಗುರೂಜಿಯವರು ಹೇಳಿದ್ದನು ರಂಗಹರಿಯವರು ಒಂದು ಕಡೆ ಬರೀತಾರೆ ಇಲ್ಲಸ್ಟ್ರೇಟಿವ್ ವೀಕ್ಲಿ ಅಥವಾ ಧರ್ಮಯುಗ ಅಂತ ಬಹಳ ಪ್ರಸಿದ್ಧವಾದಂಥ ಹಿಂದಿ ಪತ್ರಿಕೆ ಇತ್ತು ನಿಮ್ಮ ಜೀವನದ ಗುರಿ ಏನು ಒಂದು ವಾಕ್ಯದಲ್ಲಿ ಹೇಳಬಹುದಾ ಅಂತ ಗುರೂಜಿಯವ್ರನ್ನ ಕೇಳಿದಾಗ ಅವರು ತಪಾಕಂತ ಉತ್ತರ ಕೊಟ್ಟರು ಮೈ ನಹಿ ತೂ ಹಿ ನಾನಲ್ಲ ನೀನೇ ಅಂತ ಎಂದಿಗೂ ಸಹ ನನ್ನಿಂದ ಏನಾದರೂ ಒಂದು ನೇತೃತ್ವ ಸಿಕ್ಕಿರ್ಬೋದು ಸಂಘಕ್ಕೆ ಮತ್ತು ಉಳಿದೆಲ್ಲ ಸಂಘಟನೆಗಳಿಗಿಂತ ನಮ್ಮ ಸಂಘಟನವೇ ಶ್ರೇಷ್ಠ ಇದು ಎರಡೂ ಒಂದು ಅಹಂಕಾರ ವ್ಯಕ್ತಿಗತ ಸಂಘಟನಾತ್ಮಕ ಅವರಲ್ಲಿ ಎಂದೂ ಸುಳಿಲಿಲ್ಲ ಅವರ ಜೀವನದ ಉದ್ದಕ್ಕೂ ಈ ಒಂದು ಬದುಕಿನ ಅನೇಕ ನಾವು ಚಿತ್ರಗಳನ್ನು ನೋಡ್ತಾ ಬರ್ತೀವಿ ಅವರಿಗೆ ಕ್ಯಾನ್ಸರ್ ಬಂದಿತ್ತು ರಂಗಹರಿಯವರು ಬರೀತಾರೆ ಅವರು ಕೇರಳದವರು ಕೇರಳದಲ್ಲಿ ಇವರಿಗೆ ಚಿಕಿತ್ಸೆ ವ್ಯವಸ್ಥೆ ಆದಾಗ ಚಿಕಿತ್ಸೆ ಶುರು ಮಾಡುವ ಮೊದಲು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಅಲ್ಲಿಯ ಪಂಡಿತರು ವೈದ್ಯರು ಗುರುಜಿಯವರಿಗೆ ಹೇಳಿದ್ರು ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಯಾಕೆ ಅಂತ ಕೇಳಿದ್ರು ನಾನು ಉಪಚಾರ ಮಾಡ್ತೀನಿ ಆದರೆ ವಾಸಿ ಮಾಡೋನು ದೇವರಲ್ವೇ ಅದಕ್ಕೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಒಬ್ಬ ವೈದ್ಯನಾಗಿ ಹೀಗೆ ಹೇಳಿದ್ದು ಭಾಳ ವಿಶೇಷ ಅಲ್ವಾ ಐ ಟ್ರೀಟ್ ಆ್ಯಂಡ್ ಐ ಕ್ಯೂರ್ ಈ ದೇಶದ ರೀತಿ ಅಲ್ಲ ಐ ಟ್ರೀಟ್ ಹೀ ಕ್ಯೂರ್ಸ್ ಅವನು ವಾಸಿ ಮಾಡೋನು ನನ್ನ ಕರ್ತವ್ಯ ನಾನು ಉಪಚಾರ ಮಾಡೋನು ಅದಕ್ಕೆ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಅಂತ ಹೇಳಿದಾಗ ತಕ್ಷಣ ಗುರುಜಿಯವರು ಹೇಳಿದರು ನನಗಾಗಿ ಎಂದು ದೇವರ ಹತ್ರ ಏನು ಕೇಳಿಯೇ ಇಲ್ಲವಲ್ಲ ನಾನೇ ಪ್ರಾರ್ಥನೆ ಮಾಡಿಕೊಳ್ಳೆ ಇಷ್ಟರ ಮಟ್ಟಿಗೆ ಸ್ವಂತದ ಯಾವುದೇ ಒಂದು ಆಸೆ ಆಮಿಷಗಳಿಗೆ ಅವರು ಬಲಿಯಾದವರಲ್ಲ ಸ್ವಂತದ ಎಲ್ಲವನ್ನೂ ಸಮರ್ಪಣೆ ಮಾಡಿದವರು